ಇಲ್ಲಿ ತುಂಬಾ ಜನಕ್ಕೆ ಕಂಜ್ಯೂರಿಂಗ್ ಅಂತ ಏನು ಒಂದು ಹಾರರ್ ಮೂವೀಸ್ ನ ಸೀರೀಸ್ ಬರುತ್ತೋ ಅದ್ರ ಬಗ್ಗೆ ಅಂತೂ ಗೊತ್ತಾ ಇರುತ್ತೆ. ಸೊ ಈ ಕಂಜ್ಯೂರಿಂಗ್ ಅನ್ನೋ ಮೂವೀಸ್ ಏನಿದೆ, ಇವೆಲ್ಲ ಒಂದು ಟ್ರೂ ಸ್ಟೋರಿ ಮೇಲೆ ಬೇಸ್ಡ್ ಆಗಿರೋ ಹಾಲಿವುಡ್ ನ ಹಾರರ್ ಮೂವೀಸ್. ಈ ಕಂಜ್ಯೂರಿಂಗ್ ಸೀರೀಸ್ ಅಲ್ಲಿ ಏನ್ ಹಾರರ್ ಮೂವೀಸ್ ಇದೆ, ಇದರಲ್ಲಿ ಒಂದು ವಿಷಯ ಕಾಮನ್, ಈ ಮೂವೀಸ್ ಅಲ್ಲಿ ಬರುವಂತಹ ಸ್ಟೋರೀಸ್ ಅಲ್ಲಿ ಏನೇ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೆದ್ರು ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರೋ ಕಪಲ್ ಒಂದೇ. ಆಕ್ಚುಲಿ ಅವ್ರ ರಿಯಲ್ ನೇಮ್ ಬಂದ್ಬಿಟ್ಟು ಎಡ್ ಅಂಡ್ ಲಾರೆನ್. ಎಡ್ ಅಂಡ್ ಲಾರೆನ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಕೇಸಸ್ನೇ ಆಸ್ ಎ ಬೇಸ್ ತಗೊಂಡು ಈ ಮೂವೀಸ್ನ ಮಾಡಿರುವಂಥದ್ದು. ಸೊ ಇವ್ರ ಬಗ್ಗೆ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಗೈಸ್, ನಿಮಗೆ ನೆನಪಾಯ್ತಾ ಇಲ್ವೋ, ಈ ಥ್ರಿಲ್ಲರ್ ವೀಡಿಯೋಸ್ನ ನಾನೇನು ಮಾಡ್ತಾ ಇದ್ದೀನೋ ಇದರ ಫಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದ್ದೆ, ದೆವ್ವ ಅನ್ನೋದು ನಿಜವಾಗ್ಲೂ ಇದೆ ಆ್ಯಂಡ್ ಅದನ್ನು ನಾನು ನಂಬ್ತೀನಿ ಅಂತ. ಆದರೆ ಅಲ್ಲಿ ಸುಮಾರು ಜನ ನನ್ನ ಅಪೋಸ್ ಮಾಡಿದ್ರು ಇದೆ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನು ಪ್ರೂಫ್ ಇದೆ ಅಂತ. ಸೊ ಐ ಡಿಸೈಡೆಡ್ ನಿಮಗೊಂದು ಪ್ರೂಫ್ ತೋರಿಸೇ ಬಿಡೋಣ. ದ ಎಮಿಟಿ ವಿಲೇಜ್ ಬಾಯ್ ಬ್ಯಾಕ್ ಇನ್ 1979. ಸೊ ಈ ಎಮಿಟಿ ವಿಲೆ ಮನೆ ಬಗ್ಗೆ ಒಂದು ಸ್ಟೋರಿ ಇದೆ. ಇದರಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರು ತಾನೇ ಸ್ವತಃ ತನ್ನ ಮಿಕ್ಕಿರೋ ಇನ್ನೂ 6 ಜನ ಫ್ಯಾಮಿಲಿ ಮೆಂಬರ್ಸ್ನ ಒಂದು ಗನ್ ತಗೊಂಡು ಶೂಟ್ ಮಾಡಿ ಸಾಯಿಸ್ತಾನೆ. ಆ 6 ಜನ ಫ್ಯಾಮಿಲಿ ಮೆಂಬರ್ಸಲ್ಲಿ ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳು ಕೂಡ ಇದ್ರು. ಎಂತಕ್ಕೆ ಅವನು ಆ 6 ಜನನ ಸಾಯಿಸ್ದ ಅಂದರೆ ನೋ ರೀಸನ್. ಅದಾದಮೇಲೆ ಆ ಮನೆ ತುಂಬ ಖಾಲಿ ಇತ್ತು ಆ್ಯಂಡ್ ಅಲ್ಲಿರೋ ಅಕ್ಕಪಕ್ಕ ಜನಗಳಿಗೆಲ್ಲ ಅದರಲ್ಲಿ ಏನೋ ಒಂದು ವಿಚಿತ್ರ ನಡೀತಾ ಇದೆ, ಐ ಮೀನ್ ಅದರಲ್ಲಿ ದೆವ್ವಗಳಿದ್ದಾವೆ ಅನ್ನೋ ಒಂದು ಫೀಲ್ ಅನ್ಸೋಕೆ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ನಂತರ ಆ ಮನೇಲಿ ಇರೋಕೆ ಬಂದವ್ರ ಜೊತೆನೂ ತುಂಬ ಅನ್ಯೂಶುವಲ್ ಥಿಂಗ್ಸ್ ನಡೀತಾ ಇತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅವ್ರ ಪ್ರಾಣ ಕಾಪಾಡಿಕೊಂಡು ಆ ಮನೆಯಿಂದ ಆಚೆ ಬಂದಿದ್ದೇ ಗ್ರೇಟು. ನಿಜ ಆ ಮನೆ ಎಷ್ಟೊಂದು ಹಂಟೆಡ್ ಅಂತಂದರೆ ಅಲ್ಲಿರುವಂಥ ಲೋಕಲ್ ಅಥಾರಿಟೀಸೇ ಆ ಮನೇನ ಒಂದು ಹಂಟೆಡ್ ಹೌಸ್ ಆಗಿ ಅನೌನ್ಸ್ ಮಾಡಿದರು. ಈವ್ನಿಂಗ್ ಟೈಮ್ ಬಿಡಿ, ಇನ್ಫ್ಯಾಕ್ಟು ಡೇ ಟೈಮ್ ಕೂಡ ಆ ಮನೆ ಹತ್ರ ಯಾರೂ ಹೋಗೋ ಹಾಗಿರಲಿಲ್ಲ. ನೋಟ್ ಮಾಡ್ಕೊಳ್ಳಿ, ಈ ಮನೇನ ಅಲ್ಲಿರೋ ಲೋಕಲ್ ಗೌರ್ನಮೆಂಟೇ ಇದು ಒಂದು ಹಂಟೆಡ್ ಹೌಸ್ ಅಂತ ಘೋಷಣೆ ಮಾಡಿದೆ. ಅಂಡ್ ಅಥಾರಿಟೀಸ್ನ ಪರ್ಮಿಷನ್ ಇಲ್ಲದೆ ಯಾರೂ ಕೂಡ ಆ ಮನೆ ಹತ್ರ ಕೂಡ ಹೋಗೋಕ್ಕಾಗಲ್ಲ. ದೆನ್ ಈ ಒಂದು ಕೇಸ್ನ ಅಥಾರಿಟೀಸ್ ಎಡ್ ಆ್ಯಂಡ್ ಲಾರೆನ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಎಡ್ ಆ್ಯಂಡ್ ಲಾರೆನ್ ನೆಕ್ಸ್ಟ್ ದಿನ ಆ ಮನೇನ ವಿಸಿಟ್ ಮಾಡ್ತಾರೆ. ಅಂಡ್ ಅವರು ಅಲ್ಲಿ ವಿಸಿಟ್ ಮಾಡಿದಾಗ ತಮ್ಮ ಟೀಮಲ್ಲಿರೋ ಕ್ಯಾಮ್ರಾಮ್ಯಾನ್ ಜೆನಿ ಕ್ಯಾಂಪ್ಬೆಲ್ಗೆ ಮನೆ ತುಂಬ ಎಲ್ಲ ಏರಿಯಾ ಕವರ್ ಆಗೋ ಥರ ಮೋಷನ್ ಸೆನ್ಸರ್ ಇರುವಂತಹ ಆಟೋಮೆಟಿಕ್ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿಸ್ತಾರೆ. ಐ ಮೀನ್ ಆ ಕ್ಯಾಮ್ರಾಸ್ ಹೇಗಿತ್ತು ಅಂತಂದರೆ ಲೈಕ್ ಹೇಗೆ ಹೇಳಿ, ಅದ್ರ ಮುಂದೆ ಏನೇ ಒಂದು ಬಂದರೂ ಆ ಕ್ಯಾಮ್ರಾ ಆಟೋಮೆಟಿಕ್ ಕ್ಯಾಪ್ಚರ್ ಮಾಡ್ತಾ ಇತ್ತು, ಅದು ಮನುಷ್ಯನೇ ಆಗಲಿ ಬೇರೆ ಏನೇ ಆಗಲಿ. ಸೊ ಮನೇನ ಪ್ರತಿಯೊಂದು ಮೂಲೆಯಲ್ಲಿ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ ನಂತರ ಇವರು ವಾಪಸ್ ಬಂದ್ಬಿಡ್ತಾರೆ. ದೆನ್ ನೆಕ್ಸ್ಟ್ ದಿನ ಹೋಗಿ ನೋಡಿದಾಗ ಒಂದು ಕ್ಯಾಮ್ರಾದಲ್ಲಿ ಅವ್ರಿಗೆ ಒಂದು ಇಮೇಜ್ ಸಿಗುತ್ತೆ. ಎಸ್, ಸೆಕೆಂಡ್ ಫ್ಲೋರಲ್ಲಿ ಇನ್ಸ್ಟಾಲ್ ಮಾಡಿದಂತಹ ಒಂದು ಕ್ಯಾಮ್ರಾದಲ್ಲಿ ಒಂದು ಫೋಟೋ ಕ್ಲಿಕ್ ಆಗುತ್ತೆ. ಆ್ಯಂಡ್ ಆ ಇಮೇಜ್ ಬಂದು ಇದು. ಈ ಇಮೇಜಲ್ಲಿ ನೋಡಬಹುದು ಒಬ್ಬ ಚಿಕ್ಕ ಹುಡುಗ ಬ್ರೈಟ್ ಐಸ್ ರೂಮಿಂದ ಆಚೆ ಬಂದು ಇಣುಕಿ ಕ್ಯಾಮ್ರಾ ಕಡೆನೆ ನೋಡ್ತಾ ಇದ್ದಾನೆ. ಸೊ ನಾನು ಆಗಲೇ ಹೇಳ್ದಂತೆ ಈ ಅಮಿಟಿ ವಿಲೆ ಹೌಸ್ನ ಅಥಾರಿಟೀಸೇ ಒಂದು ಹಂಟೆಡ್ ಹೌಸ್ ಅಂತ ಘೋಷಣೆ ಮಾಡಿದೆ. ಅಂಡ್ ವಿತೌಟ್ ಅಥಾರಿಟೀಸ್ನ ಪರ್ಮಿಷನ್ ಈ ಮನೆ ಕಡೆ ಯಾರು ಬರೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿಗಿದು ಕನ್ಫರ್ಮ್ ಆಗುತ್ತೆ, ಇದು ಬೇರೆ ಯಾರು ಅಲ್ಲ, ಒಂದು ಸ್ಪಿರಿಟೇ. ನಿಮ್ಗಿನ್ನೂ ಪ್ರೂಫ್ ಬೇಕು ಅಂತಂದ್ರೆ ಈ ಇಮೇಜ್ ಅಲ್ಲಿ ಕಾಣಿಸ್ತಾ ಇರೋ ಸ್ಪಿರಿಟು ಬೇರೆ ಯಾರ್ದು ಅಲ್ಲ, ಆ ಮನೇಲಿ ಡೆತ್ ಆಗಿರೋ 6 ಜನ ಮೆಂಬರ್ಸ್ ಅಲ್ಲಿ ಇದ್ದಂತ ಒಬ್ಬ ಚಿಕ್ಕ ಹುಡುಗ ಜಾನ್ ಡೆಫೋ. ಓಕೆ ಪಾಯಿಂಟಿ ಗ್ಯಾಂಗ್, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋಸ್. ತುಂಬಾ ಜನ ಕೇಳ್ತಾ ಇದ್ದೀರಾ ಹಾರರ್ ವಿಡಿಯೋಸ್ ಮಾಡು, ನಮಗೆ ಥ್ರಿಲ್ಲರ್ ಫೀಲ್ ಮಾಡಿಸು ಅಂತ. ಯಪ್ಪ, ಕ್ರೇಜಿ ರೆಸ್ಪಾನ್ಸು ಮಾತ್ರ ನಿಮ್ದು. ಸೊ ಒಂದು ಥ್ರಿಲ್ಲರ್ ಸ್ಟೋರಿ ಪಾರ್ಟ್ ಏನೋ ಮುಗೀತು, ಈಗ ಕೆಲವೊಂದು ಹಾರರ್ ವಿಡಿಯೋಸ್ನ ನೋಡೋದಿದೆ ಆ್ಯಂಡ್ ಅದಕ್ಕೆ ರಿಯಾಕ್ಟ್ ಮಾಡೋದಿದೆ. ಸೊ ಮೊದಲೇ ಹೇಳ್ಬಿಡ್ತೀನಿ, ನಮ್ಮ ಟೀಮು ಸಖತ್ತು ಟೈಮ್ ತೆಗೆದು ಈ ಒಂದು ವಿಡಿಯೋಸ್ನ ಹುಡುಕಿರೋದು. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಎಲ್ಲ ವಿಡಿಯೋಸ್ನು ಸಖತ್ ಡಿಸ್ಟರ್ಬಿಂಗು ಆ್ಯಂಡ್ ಸಖತ್ ಹಾರಿಫೈಯಿಂಗ್ ಇರ್ತವೆ. ಇದನ್ನ ಒಂದು ವಾರ್ನಿಂಗ್ ಅಂತಾನೆ ತಿಳ್ಕೊಳ್ಳಿ. ಓಕೆ, ಡ್ಯಾನ್ಸ್ ಮಾಡ್ತಾವನೆ ಅವನು. ಓಯ್, ಸ್ಟೆಪ್ಸ್ ಹತ್ರ ನೋಡಿದ್ರ, ಇಲ್ಲಿ ಸ್ಟೆಪ್ಸ್ ಹತ್ರ ನೋಡಿ ನೋಡಿದ್ರ,
ನೋಟಿಸೇ ಆಗಲ್ಲ ಅದು. ಯಪ್ಪ, ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್. ಕಾಣಿಸ್ತೈತಾ? ಲೊಕೇಶನ್ ಮೆಂಟಲ್ ಏನೋ ಬಂತು. ಓಕೆ, ಸೌಂಡ್ ಇಲ್ಲ ವಿಡಿಯೋದಲ್ಲಿ. ಅಲ್ಲಿ ಯಾರೋ ಮೂವ್ ಆದಂಗೆ ಆಯಿತು. ಹೌದು, ಗೋಸ್ಟು ಅಂತ ಹೇಳಬಹುದು. ಬಟ್ ಹೇಳದೇ ಇರೋಕ್ಕೆ ರೀಸನ್ ಏನು ಅಂತಂದರೆ, ಲೈಕ್ ಈ ಥರ ಒಂದು ಖಾಲಿ ಬಿಲ್ಡಿಂಗ್ಸಲ್ಲಿ ಒಂಥರ ಮೆಂಟಲಿ ಅನ್ಸ್ಟೇಬಲ್ ಇರೋರು ಶೆಲ್ಟರ್ಗೋಸ್ಕರ ಕೂಡ ಬಂದು ಸ್ಟೇ ಆಗ್ತಾ ಇರ್ತಾರೆ. ಯಾರೋ ಹೋದ್ರು ಅಲ್ಲಿ ಮೇಲ್ಗಡೆ, ಪ್ರಾಪರ್ ಕಾಣಿಸ್ತಾ ಇಲ್ಲ ಅದು ಏನು ಅಂತ. ಮೇಲ್ಗಡೆ ಬಂದ ಇವನು, ಯಾವುದು ಚೈನೀಸ್ ಟೆಂಪಲ್ ಅನ್ನಿಸ್ತಾ ಇದೆ ಇಲ್ಲ ಚೈನೀಸ್ ಪಾರ್ಕ. ಇದು ಪಾರ್ಕ್. ಯಾರು ನಡ್ಕೊಂಡು ಹೋಗಿರೋ ಸ್ಟೆಪ್ಸ್ ಕೂಡ ಇದೆ. ವಾ 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 ವಾ, ನೋಡಿದ್ರಲ್ಲಿ ಫುಟ್ ಸ್ಟೆಪ್ಸ್ ಆಟೋಮೆಟಿಕ್ ಬೀಳ್ತಾ ಇರೋದ್ಗ. ನಡ್ಕೊಂಡು ಹೋಗ್ತಾ ಇರೋದು ಯಾರೋ. ವಾಟ್ ಈಸ್ ದಟ್ ಸೌಂಡ್? ಗುರು ಸೌಂಡ್ ಅದು. ಮೀಟರ್ ಆಫ್. ಇಬ್ಬರಿದ್ದಾರೆ ಇವರು. ಐ ಡೋಂಟ್ ನೋ ಇಲ್ಲಿ ಕ್ಯಾಪ್ಷನ್ಸ್ ಎಲ್ಲ ಏನು ಬರೆದಿದ್ದಾರೆ, ಬಿಕಾಸ್ ಬೇರೆ ಲ್ಯಾಂಗ್ವೇಜಲ್ಲಿ ಇದೆ ಇದು. Bismillahirrahmanirrahim. Girdi, içeri girdi. Ne oldu? Kanka, Ezüm kelimatullahi tammatim şermalem. Dur abi, dur. Bismillah. Bismillahirrahmanirrahim. Su getireyim mi? Bismillah. Yanıyor, bacağım yanıyor. ಅದೇನು ಕ್ರೀಚರ ಇಲ್ಲ ಏನು ಆಗಿಲ್ಲ ಅದು. ಯಾಕೆ ಹೋಗ್ಬೇಕು ನನ್ನ ಮಕ್ಕಳು ಅಲ್ಲೆಲ್ಲ? ಹೆಂಗ ಎಳ್ಕೊಂತ ಅವನು ಕಾಲ ಅದು ಒಳಗೆ. Aşağı kaçarken de gördüm. Abi oraya girmem ben lazımdı ya. Yok, bir daha araya girdikleri yere bakmak istedim de. ಲೈಕ್ ಅದ್ ಕ್ರೀಚರ್ ಏನ್ ಅದೇನು ಅಂತ ಲೈಕ್ ಕಾಣಿಸಲ್ಲ. ಜಸ್ಟ್ ಅದ್ರದೊಂದು ಹ್ಯಾಂಡ್ ಕಾಣಿಸ್ತು ಈ ತರ ಮೂವ್ ಆಗಿದ್ದು ಒಳಗಡೆಗೆ. ಬಟ್ ಅದನ್ನ ಬಿಟ್ಟು ಅದೇನು ವಿಚ್ಚ ಅಥವಾ ಜಿನ್ನ ಅಥವಾ ಬೇರೆ ಏನೋ ಕ್ರೀಚರ ಅರ್ಥ ಆಗಿಲ್ಲ. ಇದೇನಪ್ಪ, ಪೇ ಅಟೆನ್ಷನ್ ಟು ದ ಸೌಂಡ್ಸ್.
İnanma yarabbi sevdin. Yarabbi sevdin. Yarabbi sevdin. ಎಷ್ಟು ಖಾಲಿ ಇದೆ ಅದು, ಫುಲ್ ಬಿಲ್ಡಿಂಗ್ ಎಲ್ಲ. ಸರಿ, ಕುಯ್ದೂಯೋ ಕುಗಿ. ಏನಂತೀರ ಪಾಯಿಂಟ್ ಈ ಗ್ಯಾಂಗ್, ಈಸ್ ಇಟ್ ಎ ರಿಯಲ್ ಗೋಸ್ಟ್ ಆರ್ ಅಥವಾ ಬೇರೆ ಯಾರಾದರೂ ಆಗಿರಬಹುದಾ? بسم الله أعوذ بكلمات الله التام. ويندو ذا لوري اللي بسم الله الرحمن الرحيم. بسم الله الرحمن الرحيم. تعال بسم الله الرحمن الرحيم. لا إله إلا أنت سبحانك إني كنت من الظالمين. مع الجن. بسم الله. بسم الله الرحمن الرحيم. أعوذ بكلمات الله التامات. أعوذ بكلمات الله التامات. أعوذ بكلمات الله التامات. بسم الله الرحمن الرحيم. ಕ್ರೇಜಿ ಮಗ, ಕ್ರೇಜಿ. ಮಿಡ್ ನೈಟಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ಫೀಲೇ ಬೇರೆ. ಅದು ಇದು ಯಾವುದೋ ಮತ್ತೆ ಬಿಲ್ಡಿಂಗ್. ಪಿಯಾನೋ ಸೌಂಡ್, ಪಿಯಾನೋ ಏನು ಸಾಯ್ತಾವ್ನೆ ಅವನು. ಏಕೆತ ಕಂದ, ಏಕೆತ ಬೇಕಿತ್ತ. ಇವಾಗ ಏನೋ ಒಂದು ಬರುತ್ತೆ ಅಲ್ಲಿ, ನಾ ನೋಡಲ್ಲ. ನೋಡಿದೀರ? ನಾ ನೋಡಲ್ಲಪ್ಪ, ನಾ ನೋಡಲ್ಲ. ಏ ನಾನು ನೋಡ್ಬಾರ್ದು, ಡೋರ್ ಓಪನ್ ಆಗ್ತಾ ಇಲ್ಲ ಅದು. ಓಕೆ, ಏನಂತ ಸೌಂಡ್. ಪಕ್ಕ ಏನೋ ಒಂದು ಬರುತ್ತೆ ಅನ್ನಿಸ್ತೈತೆ ನನಗೆ. ಹಾ, ಕಾಣಿಸ್ತಾ? ರೋಡ್ ಕ್ಲೋಸ್. ನಂಗೆ ನೋಡಿನ ಬೀಜ ಬಾಯಿಗೆ ಬರ್ತೈತೆ. ಫಾರೆಸ್ಟ್ ಒಳಗಡೆ ನನ್ಗೆ ಇದ್ದೋಡಿ, ಅಲ್ಲಿ 6-5 = 2 ಮೂವಿ ನೆನಪು ಬರ್ತೈತೆ. ಫಾಲೋಯಿಂಗ್ ಅದು ಗ್ರೇ ಬೇಡ. ಹ್ಮ್,
ಊರಾಗಿ ಬಿಡ್ತಾ ಇಲ್ಲ. ಲೈಟ್ ಆಫ್ ಮಾಡ್ಕೊಂಬಿಟ್ಟ ನೋಡಲ್ಲಪ್ಪ ನಾನು. ಒಳಗಡೆನೆ ಇತ್ತಂತೆ. ಅವಾಗ ದೇ ರಿಪೀಟ್ 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 ತೋರಿಸ್ತಾವನಲ್ಲ ಇವನು. ಐ ಡೋಂಟ್ ನೋ ವಾಟ್ ಯು ಫೀಲ್, ಬಟ್ ನನಗಂತೂ ಇವತ್ತಿನ ವಿಡಿಯೋ ತುಂಬ ನೆನಪಿರುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಇದಕ್ಕೊಂದು ಲೈಕ್ ಕೊಡಿ. ನಿಮ್ಮ ಹತ್ರ ಯಾವುದೇ ಈ ರೀತಿ ಒಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಅಥವಾ ಇಮೇಜಸ್ ಏನಾದರೂ ಇದ್ದರೆ ನೀವು ನನ್ನ ಇನ್ಸ್ಟಾಗ್ರಾಮ್ಗೆ ಅದನ್ನು ಕಳಿಸ್ಕೊಡ್ಬಹುದು. ಸೊ ಈ ವಿಡಿಯೋನ ನೋಡಾದಮೇಲೆ ಸಖತ್ ಡಿಸ್ಟರ್ಬಿಂಗ್ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ನನ್ನ ಚಾನಲಲ್ಲೇ ನಾನು ಬೇಜಾನ್ ಟ್ರೋಲ್ ವಿಡಿಯೋಸ್ಗೆ ರಿಯಾಕ್ಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲನೂ ಮಸ್ತ್ ಸಖತ್ ಫನ್ನಿ ಇದ್ದಾವೆ, ಸಖತ್ ಎಂಟರ್ಟೈನ್ಮೆಂಟ್ ಇದೆ ಅಲ್ಲಿ. ಸೊ ಪ್ಲೀಸ್ ಹೋಗಿ ನೋಡಿ, ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಓಕೆ ದೆನ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.